ನಾವೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಬೆಂಗಳೂರಿಗೆ ಮೊದಲು ಮಾಲ್ ಅನ್ನೋದನ್ನ ತಂದಂತಹವರು ಇವರೇ. ಗರುಡ ಮಾಲ್ ನೆನಪಿರಬಹುದು. ಈಗ ಶಾಸಕರಾಗಿ ಕೂಡ ಸಮರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಶಾಸಕರು ಉದಯ್ ಗರುಡಾಚಾರ್ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದೇನೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಾಗಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರತಕ್ಕಂಥ ನನ್ನ ಮಿತ್ರರೇ, ಡಾಕ್ಟರ್ ವಿಷ್ಣುವರ್ಧನ್ ನನಗೆ 1990 ಇಸ್ವಿನಲ್ಲಿ ಪರಿಚಯ ಆಗಿದ್ದು. ಆವಾಗ ನಮ್ಮ ಇನ್ನೊಬ್ಬರು ಅಣ್ಣ ಇದ್ದಾರೆ, ರೆಬೆಲ್ ಸ್ಟಾರ್ ಅಂಬರೀಶ್ ಅಂತ. ಅವರು ವಿಷ್ಣು ಬಹಳಷ್ಟು ಸ್ನೇಹಿತರು, ಇನ್ಸೆಪರಬಲ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ನೋಡಿ ಆ ಥರ ಇದ್ದವರು. ಅಂಬರೀಷ್ ಅವರು ಏನು ಮಾಡಿದ್ರು, ನಮ್ಮ ಮನೆಗೆ ವಿಷ್ಣುವರ್ಧನ್ ಅವ್ರನ್ನ ಕರ್ಕೊಂಬಂದರು. ನಮ್ಮ ಮನೆ ಎದುರು ಒಂದು ಪಾರ್ಕ್ ಇದೆ, ಆ ಪಾರ್ಕ್ನಲ್ಲಿ ನಾವು ದಿನ ಅಲ್ಲಿ ಎಕ್ಸಸೈಸ್ ಮಾಡಿಕೊಂಡು ಓಡ್ತಾ ಇದ್ವಿ. ಅದನ್ನು ನೋಡಿಕೊಂಡು ನಮ್ಮ ಮನೆ ಹತ್ರ ಸಿನಿಮಾ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಎಲ್ಲ ಬಂದು, ಉದಯ್ ಒಂದು ಮಾತು ಹೇಳಿದ್ರೆ ವಿಷ್ಣುವರ್ಧನ್ ನಮ್ಮ ಜೊತೆ ಒಂದು ಕಾಲ್ ಶೀಟ್ ಕೊಡ್ತಾರೆ ಅಂತ ನನ್ನ ಹಿಂದೆ ಒಂದು ದೊಡ್ಡ ಲೈನ್ ಇತ್ತು. ಅದೊಂದು ದೊಡ್ಡ ಗರ್ವದ ಮಾತು ನನಗೆ. ಈ ಥರ ಹಲವಾರು ಒಂದು 2-3 ಇನ್ಸಿಡೆಂಟ್ ನೆನೆಸ್ಕೊಂಡು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಬೇಕಾಗಿರೋದ್ರಿಂದ ನಿಮ್ಮ ಹತ್ರ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಆ ದೃಷ್ಟಿಯಿಂದ ನೆಕ್ಸ್ಟ್ ಟೈಮ್ ಬಂದಾಗ ಮಾತನ್ನೇ ಆಡ್ತೀನಿ. ಅದಾದಮೇಲೆ ಇನ್ನೊಂದು ಸಲ ಏನಾಗಿತ್ತು, ನಾನು ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರು ಸಿಂಗಪೂರ್ಗೆ ಹೋದ್ವಿ. ಆ ಮುಸ್ತಫಾ ಅಂಗಡಿ ಅಂತ ಅಲ್ಲಿದೆ ಸಿಂಗಪೂರಲ್ಲಿ, ಅಲ್ಲಿ ಹೋದಾಗ ವಿಷ್ಣುವರ್ಧನ್ಗೆ ಮತ್ತು ಅಂಬರೀಷ್ಗೆ ಅದು ಎಷ್ಟು ಫ್ಯಾನ್ಗಳಿದ್ದರು ಅಂದರೆ ನಾವು ಹೇಳ್ತಿರೋದಂಥ ಫ್ಯಾನ್ಗಳು ಎಲ್ಲ ಓಡ್ ಬಂದವ್ರನ್ನ, ಎಷ್ಟು ಜನ, ಅಷ್ಟೊಂದು ಜನ. ಅದೇ ರೀತಿ ಇನ್ನೊಂದು ಟೈಮಲ್ಲಿ ನನಗೆ ಒಂದು ರಾತ್ರಿ ಕೈ ಹಿಂಗೆ ಹಿಡ್ಕೊಂಡು ಮಲಗಿದಾಗ ಕುತ್ತಿಗೆ ಒಂದು ಸ್ಪಾಂಡಲೈಟಿಸ್ ಥರ ಆಯಿತು. ಆವಾಗ ಸತ್ಯನ್ ಪುತ್ತೂರ್ ಅನ್ನೋರ ಹತ್ರ ಕರ್ಕೊಂಡೋಗಿ 10 ನಿಮಿಷದಲ್ಲಿ ಸ್ಪಾಂಡಲೈಟಿಸ್ ತಯಾರು ಮಾಡಿದ್ರು, ರೆಡಿ ಆಯಿದ್ವಿ, ವಾಪಸ್ ಬಂದಿದ್ದಾಯಿತು. ವಿಷ್ಣುವರ್ಧನ್ ವಿಚಾರದಲ್ಲಿ ಮಾತಾಡೋದಕ್ಕೆ ಹಲವಾರು ಇಶ್ಯೂಸ್ ಇದೆ, ಯಾಕಂದರೆ ಅವರು ಕಾಲ ಆಗೋಕ್ಕೆ ಒಂದು ಕೆಲವು ದಿನಗಳ ಮುಂದೆ, ಸ್ವಲ್ಪ ಕೆಲವು ದಿನ ಮುಂಚೆ ನಮ್ಮ ಸುದೀಪ್ ಹೇಳ್ದಂಗೆ ಮತ್ತು ನಮ್ಮ ದೊಡ್ಡರಂಗೇಗೌಡರು ಎಲ್ಲರೂ ಮಾತಾಡ್ದಂಗೆ ಬಹಳ ಫಿಲಸಾಫಿಕಲ್ ಆಗಿಬಿಟ್ರು ಅವರು. ಉದಯ ನನ್ನನ್ನು ಗರುಡ ಅಂತ ಕರೆಯೋರು, ಲೇಯ ಗರುಡ ನೋಡು ನನ್ನ ಕಣ್ಣು ಮುಂದೆ ರಾಜ್ಕುಮಾರ್ ಬರ್ತಾ ಇದ್ದಾರೆ ಅಂತ. ನೆನಪಿದೆಯೋ ಇಲ್ಲೋ, ನನ್ನ ಕಣ್ಣು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ, ಏನೋ ಒಂದು ಇದು ಕಣಯ್ಯ, ಏನೋ ಒಂದು ಇದು ಕಣಯ್ಯ ಅಂತ ಹೇಳಿ ಸುಮಾರೊಂದು ಈ ಥರ ಅವ್ರ ಮನೆಗೆ ನಾವು ಭಾಳ ಹೊತ್ತು ಭಾಳ ಸಲ ಹೋಗ್ತಾ ಇದ್ವಿ. ಯಾವ ಕಾರ್ಯಕ್ರಮ ಆದರೂ ವಿಷ್ಣುವರ್ಧನ್ ಮನೇಲೇ ಇರ್ತಾ ಇದ್ವಿ. ಆ ಟೈಮಲ್ಲಿ ಈ ಥರ ಹೇಳ್ತಾ 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 ಸುಮಾರೊಂದು 4-5 ತಿಂಗಳು ಇರಬೇಕು. ಆ 4-5 ತಿಂಗಳಲ್ಲೇ ಅವರು ಕಣ್ಮರೆ ಆಗಿಬಿಟ್ರು. ವಿಷ್ಣುವರ್ಧನ್ ನಮ್ಮ ಹೃದಯದಲ್ಲಿ, ಎಲ್ಲ ಕನ್ನಡಿಗರ ಹೃದಯದಲ್ಲಿ ಪರಿಪೂರ್ಣವಾಗಿ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ವಿಷ್ಣುವರ್ಧನ್ ಅವರು ಅವ್ರ ಫೋಟೋನು ನಮ್ಮಲ್ಲಿ ಇಟ್ಕೊಂಡು, ನಾನು ಅವರ ಕಟ್ಟ ಅಭಿಮಾನಿ, ಒನ್ ಆಫ್ ದಿ ಫೈನೆಸ್ಟ್ ಪರ್ಸನ್ಸ್, ಒಳ್ಳೆ ಸ್ನೇಹಿತ, ಬಹಳ ನನಗೆ ಜೀವನದಲ್ಲಿ ಗೈಡ್ ಮಾಡಿರೋವಂಥ ಒಂದು ವ್ಯಕ್ತಿ. ಆತನಿಗೂ ನಾನು ಒಂದು ಎಲ್ಲರೂ ನನ್ನ ಗರುಡ ಮಾಲಕ್ಕೆ ಬಂದು ಶೂಟಿಂಗ್ ಕೇಳಿದ್ದಾರೆ, ಬಟ್ ವಿಷ್ಣುವರ್ಧನ್ ಒಂದೂ ಕೇಳಲಿಲ್ಲ. ಒಂದೇ ಒಂದು ಸಿನಿಮಾ ಮಾಡೋಣ ಅಂತ ಕೇಳಿದೆ, ಟೈಮ್ ಬಂದಾಗ ಮಾಡ್ತೀನಿ ಅಂತ ಹೇಳಿದ್ರು. ಆ ಟೈಮ್ ಬರಲೇ ಇಲ್ಲ. ಇರಲಿ, ವಿಷ್ಣುವರ್ಧನ್ ಅವರು ನಮ್ಮ ಹೃದಯದಲ್ಲಿದ್ದಾರೆ, ನಾವೆಲ್ಲರೂ ಅವರ ಅಭಿಮಾನಿಗಳು ಅಂತ ಹೇಳ್ತಾ, ಇನ್ನೂ ಹಲವಾರು ಕಾರ್ಯಕ್ರಮಗಳಿರೋದ್ರಿಂದ ನಾನು ಮುಂದಕ್ಕೆ ಹೊರಡಬೇಕು. ಇನ್ನೊಂದು ಸಲ ಕೂತ್ಕೊಂಡು ನಿಮ್ಮ ಜೊತೆ ಎಲ್ಲ ಚರ್ಚೆ ಮಾಡೋಣ ವಿಷ್ಣು ವಿಷಯದಲ್ಲಿ, ಯಾಕಂದರೆ 20 ಚಿಲ್ಲರೆ ವರ್ಷಗಳ ಒಂದು ಸ್ನೇಹ. ಸೊ ಆ ಸ್ನೇಹದ ಅನುಭವಗಳೆಲ್ಲ ನಿಮ್ಮ ಹತ್ರ ಮಾತನಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.